ನಮಸ್ಕಾರ. ಇವತ್ತು ನಾನು ನಿಮಗೆಲ್ಲ ಪರಿಚಯಿಸುತ್ತಿರುವ ಪುಸ್ತಕ ಅಳಿಯಲಾರದ ನೆನಹು, ಸಿಡ್ನಿ ಹೇಳಿದ ಕಥೆಗಳು. ಇದನ್ನು ಬರೆದಿರುವವರು ಶ್ರೀಯುತ ಸಿಡ್ನಿ ಶ್ರೀನಿವಾಸ್ರವರು. 2021 ಪ್ರಿಸಮ್ ಬುಕ್ಸ್ ಪ್ರೈವೇಟ್ ಲಿಮಿಟೆಡ್ನಿಂದ ಪ್ರಕಾಶನಗೊಂಡಿರುವ ಈ ಪುಸ್ತಕ 16 ಸಣ್ಣ ಕಥೆಗಳ ಸಂಕಲನ. ಸಿಡ್ನಿ ಶ್ರೀನಿವಾಸ್ರವರ ಈ 16 ಕಥೆಗಳು ಮಯೂರ, ತುಷಾರ, ಕೆಂಡಸಂಪಿಗೆ ಹೀಗೆ ಹಲವಾರು ದ್ವೈಮಾಸಿಕ ಹಾಗೂ ಮಾಸಿಕ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ನಾನು ಈ ಪುಸ್ತಕವನ್ನೇ ನಿಮಗೆಲ್ಲ ಪರಿಚಯಿಸಲು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಪ್ರೇರಣೆ ಸುಕೃತಿ. ಆಶ್ಚರ್ಯ ಅನ್ನಿಸ್ತಿರ್ಬೋದು ಅಲ್ವೇ? ಸುಕೃತಿಯ ಈ ಪುಸ್ತಕ ಪರಿಚಯ ಅಭಿಯಾನ ಕನ್ನಡ ಭಾಷೆಗಾಗಿ ಹಲವಾರು ಪ್ರಖ್ಯಾತ ಹಾಗೂ ಉದಯೋನ್ಮುಖ ಲೇಖಕರುಗಳನ್ನು ಓದುಗರಿಗೆ ಪರಿಚಯ ಮಾಡಿಕೊಡೋದು ಮತ್ತು ಅದರ ಮೂಲಕ ಕನ್ನಡ ಸಾಹಿತ್ಯ ಪ್ರಪಂಚವನ್ನು ಎಲ್ಲರಿಗೂ ಹೆಚ್ಚು ಹೆಚ್ಚು ಪರಿಚಯಿಸೋದು. ಇದೇ ರೀತಿಯ ಸಾಹಿತ್ಯ ಹಾಗೂ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಹೊಂದಿರುವ ಹಿರಿಯ ಲೇಖಕರು ಸಿಡ್ನಿ ಶ್ರೀನಿವಾಸ್ರವರು. ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸುಕೃತಿಗೆ ಧನ್ಯವಾದಗಳು. ಕನ್ನಡ ಭಾಷೆಯಲ್ಲಿ ತಮ್ಮ ಲೇಖನಗಳ ಮೂಲಕ ಕೊಡುಗೆಯನ್ನು ಕೊಡುವಲ್ಲಿ ಅತ್ಯಂತ ಸಫಲರಾಗಿರುವಂತಹ ಶ್ರೀಯುತ ಸಿಡ್ನಿ ಶ್ರೀನಿವಾಸ್ರವರ ಒಂದು ಕಿರು ಪರಿಚಯ. ಸಿಡ್ನಿ ಶ್ರೀನಿವಾಸ್ ಎಂದೇ ಪ್ರಸಿದ್ಧರಾಗಿರುವ ಕಾರ್ಕೇನಹಳ್ಳಿ ಶ್ರೀನಿವಾಸ್ರವರು ವಿಜ್ಞಾನಿಗಳಾಗಿ ಕನ್ನಡ ಮತ್ತು ಇಂಗ್ಲಿಷ್ ಬರಹಗಾರರಾಗಿ ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿ ಅಮೂಲ್ಯ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಬೆಂಗಳೂರಿನವರಾದ ಶ್ರೀನಿವಾಸ್ರವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಿಇ, ನಂತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಎಂಇ ಮತ್ತು PhD ಸಾಧನೆ ಮಾಡಿದ್ದಾರೆ. ಬೆಂಗಳೂರಿನ NAL ಸಂಸ್ಥೆಯಲ್ಲಿ 4 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ ಶ್ರೀನಿವಾಸ್ರವರು ಜರ್ಮನಿಯ ಕಾಲ್ ಶುಹೆ ಮತ್ತು ಸಿಡ್ನಿ ವಿಶ್ವವಿದ್ಯಾಲಯಗಳಲ್ಲಿ 1981 2012 ಕಾರ್ಯನಿರ್ವಹಿಸಿ ಸಿಡ್ನಿ ವಿಶ್ವವಿದ್ಯಾಲಯದಲ್ಲಿ ಸ್ಕೂಲ್ ಆಫ್ ಏರೋಸ್ಪೇಸ್, ಮೆಕ್ಯಾನಿಕಲ್, ಮೆಕಟ್ರಾನಿಕ್ಸ್ ವಿಭಾಗಗಳ ಡೆಪ್ಯೂಟಿ ಹೆಡ್ ಸ್ಥಾನವನ್ನು ಅಲಂಕರಿಸಿದರು. ಅವರು ಜಪಾನ್, ಅಮೆರಿಕಾ, ಫಿನ್ಲ್ಯಾಂಡ್ಗಳಲ್ಲಿ ಸಂದರ್ಶನ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀನಿವಾಸ್ ಅವರ ವಿಜ್ಞಾನ ಲೇಖನಗಳು ಪ್ರಜಾಮತ, ಪ್ರಜಾವಾಣಿ, ಸುಧಾ, ಜನಪ್ರಿಯ ವಿಜ್ಞಾನಗಳಲ್ಲಿ ಆಗಿನ ದಿನಗಳಿಂದಲೂ ಪ್ರಕಟಗೊಂಡಿವೆ. ಮಯೂರ, ಕೆಂಡಸಂಪಿಗೆ, thatskannada.com ಮುಂತಾದ ಪತ್ರಿಕೆಗಳಲ್ಲಿ ಇವರ ಹಲವಾರು ಸಣ್ಣ ಕಥೆಗಳು ಪ್ರಕಟಗೊಂಡಿವೆ. ಅವರು 150 ಹೆಚ್ಚು ವಿಜ್ಞಾನ ಲೇಖನಗಳ ಪ್ರಕಟಣೆ ಮತ್ತು ಪ್ರಸ್ತುತಿ ಮಾಡಿದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಮಾರ್ಗದರ್ಶನ ಮಾಡ್ತಾ ಬಂದಿದ್ದು ಪಠ್ಯಪುಸ್ತಕಗಳ ಪ್ರಕಟಣೆ ಸಹ ಮಾಡಿದ್ದಾರೆ. ಸಿಡ್ನಿ ಶ್ರೀನಿವಾಸ್ ಅವರು ಕನ್ನಡದಲ್ಲಿ ಶ್ರೀನಿವಾಸ್ ರಾಮಾನುಜನ್, ಐಸಾಕ್ ನ್ಯೂಟನ್, ಆಲ್ಬರ್ಟ್ ಐನ್ಸ್ಟೈನ್, ಗೆಲಿಲಿಯೋ, ಆಲನ್ ಟ್ಯೂರಿಂಗ್, ಆಲ್ಫ್ರೆಡ್ ನೋಬೆಲ್, ಮೇರಿ ಕ್ಯೂರಿ, ಚಾರ್ಲ್ಸ್ ಡಾರ್ವಿನ್ ಮೊದಲಾದವರ ಕಿರು ಜೀವನ ಚರಿತ್ರೆಗಳನ್ನು ಮೂಡಿಸಿದ್ದಾರೆ. ಇಂಗ್ಲಿಷಿನಲ್ಲಿಯೂ ಶ್ರೀನಿವಾಸ್ ರಾಮಾನುಜನ್, ನ್ಯೂಟನ್, ಐನ್ಸ್ಟೈನ್, ಚಾರ್ಲ್ಸ್ ಡಾರ್ವಿನ್ ಅವರ ಜೀವನ ಚರಿತ್ರೆಗಳನ್ನು ಪ್ರಕಟಿಸಿದ್ದಾರೆ ಕೂಡ. ಆಸ್ಟ್ರೇಲಿಯಾದ ಜಾನಪದ ಕಥೆಗಳು ಮತ್ತು ಅಳಿಯಲಾಗದ ನೆನಹು ಇವರ ಕೃತಿಗಳಲ್ಲಿ ಸೇರಿವೆ. ಈಗ ಅಳಿಯಲಾರದ ನೆನಹು, ಸಿಡ್ನಿ ಹೇಳಿದ ಕಥೆಗಳು ಈ ಪುಸ್ತಕದ ಬಗ್ಗೆ ಒಂದು ಸಣ್ಣ ವಿವರಣೆ. 128 ಪುಟಗಳನ್ನು ಹೊಂದಿರುವ ಈ ಸಂಕಲನದಲ್ಲಿ ಸಿಡ್ನಿ ಶ್ರೀನಿವಾಸ್ರವರು ಭಾರತೀಯ ಮೂಲದ ಜನರು ಹೊರದೇಶಗಳಿಗೆ ವಲಸೆ ಹೋಗಿ ಅಲ್ಲಿಯೇ ನೆಲೆಸಿದಾಗ ಎದುರಿಸುವಂತಹ ಸಾಮಾಜಿಕ ಹಾಗೂ ಮಾನಸಿಕ ತೊಳಲಾಟಗಳನ್ನು ಅತ್ಯಂತ ಸುಂದರವಾಗಿ, ಸರಳವಾಗಿ ಮನಸ್ಸಿಗೆ ಮುಟ್ಟುವಂತೆ ನಿರೂಪಿಸಿದ್ದಾರೆ. ಈ ಕಥೆಯ ಮುನ್ನುಡಿಯನ್ನು ಬರೆದಿರುವ ಮಯೂರ ಪತ್ರಿಕೆಯ ಹಿರಿಯ ಉಪಸಂಪಾದಕರಾದ ಶ್ರೀ ಸಂದೀಪ್ ನಾಯಕ್ ಅವರು ಹೇಳಿರುವಂತೆ, ಶ್ರೀಯುತ ಸಿಡ್ನಿ ಶ್ರೀನಿವಾಸ್ರವರಿಗೆ ಸಿಡ್ನಿ ಅವರ ಕಾರ್ಯಕ್ಷೇತ್ರ ಮಾತ್ರವಲ್ಲ, ಅವರ ಕಥೆಗಳನ್ನು ರೂಪಿಸಿದ ಪರಿಸರ ಕೂಡ. ಎಲ್ಲ ಲೇಖಕರಂತೆ ಶ್ರೀನಿವಾಸ್ ಅವರಿಗೂ ತಾವು ಹುಟ್ಟಿ ಬೆಳೆದ ಊರು ಬೆಂಗಳೂರಿನ ಕುರಿತು ನೆನಪುಗಳಿವೆ. ಊರನ್ನು ಬಿಟ್ಟು ವಿದೇಶದಲ್ಲಿ ನೆಲೆಸಿದ ಎಲ್ಲರಿಗೂ ಆಗುವಂತೆ ಅವರ ಕಥೆಗಳ ಪಾತ್ರಗಳಿಗೆ ಸಂಪ್ರದಾಯ, ಸಂಸ್ಕೃತಿಯ ಸಂಘರ್ಷಗಳು, ತಾಕಲಾಟಗಳು ಆಗುತ್ತವೆ. ಅವುಗಳನ್ನು ಎದುರಿಸುವ ದ್ವಂದ್ವಗಳ ರೀತಿ ಭಿನ್ನವಾದದ್ದು. ಅದು ಅಲ್ಲೇ ಹುಟ್ಟಿ ಬೆಳೆದ ಮಕ್ಕಳ ಕುರಿತಾಗಿ, ಹೊಸ ತಲೆಮಾರಿನ ಕುರಿತಾಗಿ ಮತ್ತು ಸ್ವತಃ ಅವರ ಬದುಕಿನ ಬಗ್ಗೆ. ಹೀಗೆ ವಲಸಿಗರಿಗೆ ಇರುವ ತಾಕಲಾಟಗಳೇ ಶ್ರೀ ಶ್ರೀನಿವಾಸರವರ ಕಥೆಗಳನ್ನು ಸೃಷ್ಟಿಸಿವೆ. ಆ ತಾಕಲಾಟಗಳು ಅವರ ಭಾವಪ್ರಪಂಚಕ್ಕೆ, ನಂಬಿಕೆಗಳಿಗೆ, ನೆನಪುಗಳಿಗೆ, ಬೆಳೆದು ಬಂದ ಪರಿಸರಕ್ಕೆ, ಅದಕ್ಕೂ ಮುಖ್ಯವಾಗಿ ಅವರ ವರ್ತಮಾನದ ಬದುಕಿಗೆ ಸಂಬಂಧಿಸಿದೆ.
16 ಸಣ್ಣ ಕಥೆಗಳನ್ನು ಹೊಂದಿರುವ ಈ ಕಥಾ ಸಂಕಲನದಲ್ಲಿ ಲೇಖಕರು ಭಾರತೀಯ ಮೌಲ್ಯಗಳು ನಾವು ಭಾರತವನ್ನು ಬಿಟ್ಟು ಹೊರದೇಶಕ್ಕೆ ಹೋಗಿ ನೆಲೆಸಿದಾಗಲೂ ಕೂಡ ನಮ್ಮನ್ನು ಬಿಟ್ಟು ಹೋಗಲಾರವು ಅನ್ನೋದನ್ನು ವಿವರಿಸಿದೆ. ಪ್ರಪಂಚದ ಯಾವುದೇ ಭಾಗದಲ್ಲಿದ್ದರೂ ಕೂಡ ಕೇವಲ ಭಾರತೀಯರಷ್ಟೇ ಅಲ್ಲ, ವಿದೇಶಿಯರಲ್ಲೂ ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ನಡೆಯುವ ಸಂಘರ್ಷಗಳು, ಅವರ ಭಾವನಾತ್ಮಕ ಸಂಬಂಧಗಳು, ತಂದೆ ತಾಯಿಯರಾಗಿ ಅವರು ಪಡುವಂತಹ ಕಷ್ಟ ಕಾರ್ಪಣ್ಯಗಳು, ಹಾಗೂ ತಮ್ಮ ಮಕ್ಕಳನ್ನು ಒಬ್ಬ ಒಳ್ಳೆಯ ಪ್ರಜೆಯಾಗಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುವಲ್ಲಿ ಅವರುಗಳು ಎದುರಿಸುವ ಸವಾಲುಗಳು, ಇವುಗಳನ್ನು ಹಲವಾರು ಕಥೆಗಳಲ್ಲಿ ಈ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಮರೆಯಲಾಗದ ನೆನಹು ಎಂದೇ ಶೀರ್ಷಿಕೆ ಇರುವಂತಹ ಎರಡನೇ ಕಥೆಯಲ್ಲಿ ಹಲವು ದಶಕಗಳ ಕಾಲ ಹೊರದೇಶದಲ್ಲಿ ನೆಲೆಸಿದ್ದ ಕಥಾನಾಯಕನಿಗೆ ತನ್ನ ಯೌವನದ ದಿನಗಳಲ್ಲಿ ಭಾರತದಲ್ಲಿ ಕಳೆದಂತಹ ತನ್ನ ಸ್ನೇಹಿತೆಯ ಒಡನಾಟ ಹಾಗೂ ತಾನು ಮಾಡಿದ ಒಂದು ತಪ್ಪಿನ ತೀರ್ಮಾನ ಮನಸ್ಸಿನ ಆಳದಲ್ಲಿ ಕುಳಿತು ದ್ವಂದ್ವವನ್ನು ಮಾಡುತ್ತೆ ಅನ್ನೋದನ್ನು ಲೇಖಕರು ಬಹಳ ಸಮರ್ಥವಾಗಿ ಸರಳವಾಗಿ ವಿವರಿಸಿದ್ದಾರೆ. ಈ ಕಥೆಗಳ ಮಧ್ಯೆ ಸುಖಾಂತ್ಯದಲ್ಲಿ ಕೊನೆಗೊಳ್ಳುವಂತಹ ಒಂದು ಜಪಾನಿನ ಒಂದು ಸಣ್ಣ ಕಥೆ ಕೂಡ ಮನಸ್ಸೆಳೆಯುತ್ತೆ. ಹಾಗೂ ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯ ಮೂಲದ ಒಂದು ಕುಟುಂಬದ ಸುಂದರ ಕಥೆಯಲ್ಲಿ ತಾಯಿ ತನ್ನ ಮಕ್ಕಳ ಬಗ್ಗೆ ಹೊಂದಿರುವ ಮಮತೆ, ಅತಿಯಾದ ಅಕ್ಕರೆ, ಮಮಕಾರವನ್ನು ವಿವರಿಸ್ತಾರೆ ಶ್ರೀನಿವಾಸರವರು. ಈ ಪುಸ್ತಕದ 14-15 ಕಥೆಗಳು ಭಾರತದಲ್ಲಿ ನಡೆದಿರುವ ಎರಡು ಘಟನೆಗಳ ಆಧಾರಿತ ಸುಂದರ ಕಥೆಗಳು. ಒಂದು 1935 ಇಸವಿಯಲ್ಲಿ ನಡೆದ ಒಂದು ಮದುವೆಯ ಪ್ರಸಂಗವನ್ನು ಆಧರಿಸಿದೆ. ಮತ್ತೊಂದು ಕಥೆ ಸುಂದರ ರಾವ್ ಡಾಕ್ಟರ್, ಇದು ದೈವಜ್ಞ ಶ್ರೀ ಸೋಮಯಾಜಿಗಳು ತಿಳಿಸಿದ ಸಂಗತಿಯನ್ನು ಆಧರಿಸಿ ಬರೆದಿರುವಂತಹ ಕಥೆ. ಈ ಎಲ್ಲ ಕಥೆಗಳಲ್ಲಿ ಲೇಖಕರು ಪ್ರತಿಯೊಬ್ಬ ಮನುಷ್ಯನು ಈ ಪ್ರಪಂಚದಲ್ಲಿ ಸಮಾಜದಲ್ಲಿ ಎದುರಿಸಬೇಕಾಗುವಂತಹ ಮಾನಸಿಕ ತೊಳಲಾಟಗಳನ್ನು ವಿವರಿಸಿದ್ದಾರೆ. ಕೆಲವು ಕಥೆಗಳಲ್ಲಿ ಹೆಣ್ಣು ಹೇಗೆ ತಾಯಿಯಾಗಿ, ಹೆಂಡತಿಯಾಗಿ ಅಥವಾ ಸಖಿಯಾಗಿ ಸವಾಲುಗಳನ್ನು ಎದುರಿಸ್ತಾಳೆ ಅನ್ನೋದನ್ನು ಕಣ್ಣು ಮುಂದೆ ಕಟ್ಟುವಂತೆ ವಿವರಿಸಿದ್ದಾರೆ. ಕೇವಲ ಹೆಣ್ಣಷ್ಟೇ ಅಲ್ಲ, ಗಂಡು ಕೂಡ ಒಬ್ಬ ಜವಾಬ್ದಾರಿಯುತ ಮಗನಾಗಿ, ಗಂಡನಾಗಿ ಎದುರಿಸುವ ಭಾವನಾತ್ಮಕ ಸವಾಲುಗಳು, ಕೆಲವೊಮ್ಮೆ ಆತ ಯಾರಲ್ಲೂ ಹೇಳಿಕೊಳ್ಳಲಾಗದ ಮನಸ್ಸಿನ ದುಗುಡುಗಳನ್ನು ಅತ್ಯಂತ ಸಮರ್ಥವಾಗಿ ಈ ಕಥೆಗಳಲ್ಲಿ ವಿವರಿಸಿದ್ದಾರೆ ಶ್ರೀನಿವಾಸರವರು. ವೃದ್ಧಾಪ್ಯದ ಕಷ್ಟಕರ ದಿನಗಳ ಚಿತ್ರಣದ ಜೊತೆಗೆ ಮಕ್ಕಳು ಮೊಮ್ಮಕ್ಕಳ ಜೊತೆಗಿನ ಸುಂದರ ಬಾಂಧವ್ಯಗಳ ಬೆಸುಗೆ ಕೂಡ ಇಲ್ಲಿ ಕಾಣಸಿಗತ್ತೆ. ಒಟ್ಟಿನಲ್ಲಿ ಹೇಳೋದಾದರೆ ಸಿಡ್ನಿ ಶ್ರೀನಿವಾಸ್ ಅವರ ಈ ಮರೆಯಲಾಗದ ನೆನಹುಗಳು ಎಲ್ಲೋ ಒಂದು ಕಡೆ ನಮ್ಮ ಜೀವನದ ಕೆಲವು ಘಟನೆಗಳನ್ನು ನೆನಪಿಗೆ ತರುತ್ತೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎನ್ನುವ ನಾಣ್ಣುಡಿಯಂತೆ ಬಾಳಿ ಬದುಕುತ್ತಿರುವ ಶ್ರೀಯುತ ಸಿಡ್ನಿ ಶ್ರೀನಿವಾಸರವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ. ಅವರಿಂದ ಇನ್ನೂ ಹೆಚ್ಚು ಹೆಚ್ಚು ಕನ್ನಡದ ಪುಸ್ತಕಗಳು ಪ್ರಕಟವಾಗಿ ಕನ್ನಡದ ಕಂಪು ಪ್ರಪಂಚದೆಲ್ಲೆಡೆ ಪ್ರಸರಿಸಲಿ ಎಂದು ಪ್ರಾರ್ಥಿಸ್ತೇನೆ. ಧನ್ಯವಾದ.